ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿ ವೈ ರಾಘವೇಂದ್ರ ವರ್ಸಸ್ ಗೀತಾ ಬಂಗಾರಪ್ಪ ಅಥವಾ ಗೀತಾ ಶಿವರಾಜ್ ಕುಮಾರ್ ಬಿ ಎಸ್ ಯಡಿಯೂರಪ್ಪನವರ ಫ್ಯಾಮಿಲಿ ವರ್ಸಸ್ ಬಂಗಾರಪ್ಪನವರ ಫ್ಯಾಮಿಲಿ ಹ್ಞೂ ಎಲ್ಲಕ್ಕಿಂತ ಹೆಚ್ಚಾಗಿ ಗೀತಾ ಅವ್ರಿಗಿಂತ ಜೋರಾಗಿ ಶಿವಣ್ಣ ಪ್ರಚಾರದ ಅಖಾಡದಲ್ಲಿ ಅತಿ ಹೆಚ್ಚು ಸತ್ತು ಮಾಡ್ತಾ ಇದ್ದಾರೆ ಹ್ಞೂ ರಾಘವೇಂದ್ರ ಅವರು ಕೂಡ ಫಾರ್ ದಿ ಫಸ್ಟ್ ಟೈಮ್ ಹೋಳಿ ಜೋರಾಗಿ ಕಾಣಿಸ್ಕೊತಾವ್ರೆ ಯಾಕಂದ್ರೆ ಅಲ್ಲಿನ ಒಂದಷ್ಟು ಜನ ಬರ್ಕೊಂಡವ್ರೆ ರಾಗಣ್ಣ ಚುನಾವಣೆ ಸಂದರ್ಭದಲ್ಲಿ ಹೋಳಿ ಹಬ್ಬನ ಜನರ ಜೊತೆ ಬೆರ್ಥ ಆಚರಿಸಿರೋದು ತುಂಬಾ ಖುಷಿ ಕೊಟ್ಟಿದೆ ಅಂತ ಕಾರ್ಯಕರ್ತರುಗಳು ಹೀಗಾಗಿ ನಾನು ನೋಡಿದೆ ಒಂದಷ್ಟು ವಿಡಿಯೋಸ್ ಎಲ್ಲ ಅಖಾಡ ಜೋರಾಗಿದೆ ಹೌದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿ ವೈ ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್ ಹೌದು ಶಿವರಾಜ್ ಕುಮಾರ್ ಕೂಡ ಅಖಾಡದಲ್ಲಿದ್ದಾರೆ ಸಿನಿಮಾ ಡೈಲಾಗ್ ನ ಬರ್ಜರ್ಯ ಕೊಡ್ತಾ ಇದಾರೆ ಡೈಲಾಗ್ ಹೇಳ್ತಾ ಇದ್ದಾರೆ ಮಧು ಬಂಗಾರಪ್ಪ ಇದ್ ಮಾಡ್ತಿದ್ದಾರೆ ನೀವಾಗ್ಲೇ ಹೇಳಿದ್ರೆ ಬಂಗಾರಪ್ಪ ಫ್ಯಾಮಿಲಿ ಅಂತ ಬಂಗಾರಪ್ಪ ಫ್ಯಾಮಿಲಿ ಫುಲ್ ಇಲ್ಲ ಅಂದ್ರೆ ಮಧು ಕುಮಾರ್ ಬಂಗಾರಪ್ಪ ಬಿಜೆಪಿ ನಲ್ಲಿ ಮಧು ಬಂಗಾರಪ್ಪ ಮತ್ತೆ ಗೀತಾ ಶಿವರಾಜ್ ಕುಮಾರ್ ಬಿ ವೈ ರಾಘವೇಂದ್ರ ವಿರುದ್ಧ ಫೈಟ್ ಮಾಡ್ತಿದ್ದಾರೆ ಅಧಿಕೃತ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ತನ್ನ ಪತ್ನಿ ಪರವಾಗಿ ಪ್ರಚಾರವನ್ನು ಹೋಗ್ತಾರೆ ದೊಡ್ಡದಾಗಿ ಹೋಗ್ತದೆ ರಾಘವೇಂದ್ರ ಬೆರೆತು ಆಚರಣೆ ಅಂದ್ರೆ ರಾಘವೇಂದ್ರ ತನ್ನದೇ ಅದನ್ನು ಟ್ರೆಂಡ್ ಸೆಟ್ ಮಾಡಿದ್ದಾರೆ ಹೌದು ವಿಜೇಂದ್ರ ಶಿಕಾರಿಪುರದ ಶಾಸಕ ಮೊನ್ನೆ ಆಗಿರ್ಬೋದು ಬಟ್ ರಾಘವೇಂದ್ರ ಇಲ್ಲಾಗ್ಲೇ ಮೂರು ಬಾರಿಯ ಸಂಸದ ಹೌದು ನಮ್ ಪ್ರೀವಿಯಸ್ ಬಹಳಷ್ಟು ಬಿಡಿ ಹೇಳಿದೀವಿ ಬಂಗಾರಪ್ಪ ಅವ್ರನ್ನ ಸೋಲ್ಸಿದ್ದು ಹೌದು ರಾಘವೇಂದ್ರ ಗೀತಾ ಶಿವರಾಜ್ ಕುಮಾರ್ ಸೋಲ್ಸಿದ್ದು ರಾಘವೇಂದ್ರ ಮಧು ಬಂಗಾರಪ್ಪ ಸೋಲ್ಸಿದ್ದು ರಾಘವೇಂದ್ರ ಈಗ ಕಾಂಗ್ರೆಸ್ ಇಂದ ಗೀತಾ ಆಗ್ಲೇ ಜೆಡಿಎಸ್ ಇಂದ ಸೋತಿದ್ರು ಗೀತಾ ಮಧು ಜೆಡಿಎಸ್ ಕಾಂಗ್ರೆಸ್ ಇಂದ ಗೀತಾ ಅವರು ನಿಂತಿದ್ದಾರೆ ರಾಘವೇಂದ್ರ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ನಾಲ್ಕನೇ ಬಾರಿ ಲೋಕಸಭೆಗೆ ರಾಘವೇಂದ್ರ ಅವರು ಆಯ್ಕೆ ಆಗ್ಲಿಕ್ಕೆ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಎರಡನೇ ವಿಚಾರ ಏನು ಅಂದ್ರೆ ಎಲ್ಲ ಒಗ್ಗಟ್ಟಾಗಿದ್ದಾರೆ ನಡೀತಾ ಇದೆ ಸ್ಟ್ರಾಟಜಿ ಲೆಕ್ಕಾಚಾರಗಳು ಕಿಮರತ್ ನಾಕರ್ ಏನ್ ಮಾಡ್ತಾರೆ ಮಂಜುನಾಥ್ ಗೌಡ ಏನ್ ಮಾಡ್ತಾರೆ ಸೊ ಈಗ ಈಶ್ವರಪ್ಪ ಅಲ್ಲಿ ಕಂಟೆಸ್ಟ್ ಮಾಡ್ತಿರೋ ಕಾರಣ ಏನ್ ಇಂಪ್ಯಾಕ್ಟ್ ಆಚೆ ಈಚೆ ಚರ್ಚೆಗಳಿದೆ ಬಟ್ ನಾನು ಅದು ಶಿವಮೊಗ್ಗ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾತಾಡೋದೇ ಆದ್ರೆ ಅಂಕಿಅಂಶಗಳು ಪ್ರೀವಿಯಸ್ ಆದರೆ ಕುಮಾರ್ ಬಂಗಾರಪ್ಪ ಸಹ ಬಂದು ಇವ್ರ ಜೊತೆ ನಿಂತುಕೊಂಡಿದ್ದಾರೆ ಏನೋ ಹತ್ರ ಬಂದ್ರೆ ಕುಮಾರ್ ಬಂಗಾರಪ್ಪ ಬಿಜೆಪಿಯಲ್ಲಿ ಒಂದಷ್ಟು ಗ್ಯಾಪ್ ಆಗಿತ್ತು ಚೇಂಜ್ ಮಾಡಿದ್ರು ಈಗ ಬಿಜೆಪಿ ಹಾಕೊಂಡೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡ್ತಿದ್ರೆ ಬಿಜೆಪಿ ನರೇಂದ್ರ ಮೋದಿ ಕಾಣಿಸ್ಕೊಂಡ್ರು ಈ ಕಾರಣಕ್ಕಾಗಿ ಇನ್ನೊಂದಷ್ಟು ಯಾಕೋ ಏನೋ ಅನ್ನೋದಿತ್ತಲ್ಲ ದೊಡ್ಡ ಬೆಳವಣಿಗೆ ಏನು ಎಸ್ ಕೂಡ ಕಡೆ ಈಗ ಮಧು ಬಂಗಾರಪ್ಪ ಸಚಿವರಾಗಿದ್ದಾರೆ ಅವ್ರಿಗೆ ಕೂಡ ಕ್ಷೇತ್ರ ಪ್ರತಿಷ್ಠೆಯ ಕಾರಣ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ ತಮ್ಮ ಕುಟುಂಬದವರು ಅನ್ನೋ ಕಾರಣ ಅಲ್ಲ ತಮ್ಮ ಪಕ್ಷವನ್ನ ಈ ಬಾರಿ ಗೆಲ್ಲಿಸ್ಬೇಕು ಅಂತ ಜೊತೆಗೆ ನಾನೂ ಕೂಡ ಆಕಾಂಕ್ಷಿ ನನಗೆ ಟಿಕೆಟ್ ಬೇಕಂತಿದ್ದ ಬೇಳೂರು ಗೋಪಾಲಕೃಷ್ಣ ಫುಲ್ ಆಕ್ಟಿವ್ ಆಗಿದ್ದಾರೆ ಮಧು ಬಂಗಾರಪ್ಪ ಪರವಾಗಿ ಅಥವಾ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಜೊತೆಗೆ ಶಿಕಾರಿಪುರದಲ್ಲಿ ಇದ್ದಂತ ವ್ಯತ್ಯಾಸಗಳು ಇವೆಲ್ಲವೂ ಕೂಡ ಅಂದ್ರೆ ಕಾಂಗ್ರೆಸ್ ತನ್ನದೇ ಆದ ಒಂದು ಸಂಘಟನೆಯ ಬಂಗಾರಪ್ಪನವರು ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿರ್ತಾರೆ ಹೌದು ಶಿವಮೊಗ್ಗ ಗ್ರಾಮೀಣ ಐವತ್ತಾರು ಸಾವಿರ ಬಂಗಾರಪ್ಪನವ್ರಿಗೆ ಅರವತ್ತೊಂದು ಸಾವಿರ ರಾಘವೇಂದ್ರ ಆಗಿ ಓಕೆ ಭದ್ರಾವತಿ ಐವತ್ ಮೂರು ಸಾವಿರ ಬಂಗಾರಪ್ಪನವ್ರಿಗೆ ಐವತ್ತೊಂಬತ್ತು ಸಾವಿರ ರಾಘವೇಂದ್ರ ಹಾಗೆ ಭದ್ರಾವತಿ ಬಿಜೆಪಿ ಇಲ್ಲಿವೇ ಇಲ್ಲ ವಿಧಾನಸಭೆ ಹೌದು ಹೌದು ಅರ್ಥ ಆಯ್ತಾ ಶಿವಮೊಗ್ಗ ನಗರ ಐವತ್ನಾಲ್ಕ ಸಾವಿರ ಬಂಗಾರಪ್ಪನವ್ರಿಗೆ ಐವತ್ತೊಂಬತ್ತು ಸಾವಿರ ರಾಘವೇಂದ್ರ ಅವ್ರ ಕೊಟ್ಟು ತೀರ್ಥಹಳ್ಳಿ ಐವತ್ತೊಂಬತ್ ಸಾವಿರ ಬಂಗಾರಪ್ಪನವ್ರಿಗೆ ಐವತ್ತೆರಡು ಸಾವಿರ ರಾಘವೇಂದ್ರ ಹಾಗೆ ಶಿಕಾರಿಪುರ ನಲ್ವತ್ತೆರಡು ಸಾವಿರ ಬಂಗಾರಪ್ಪನವ್ರಿಗೆ ಎಪ್ಪತ್ತೈದು ಸಾವಿರ ರಾಘವೇಂದ್ರ ಅವ್ರಿಗೆ ಸೊರಬ ಐವತ್ತೊಂಬತ್ ಸಾವಿರ ಬಂಗಾರಪ್ಪನವ್ರಿಗೆ ಅವ್ರದೇ ಇದ್ರಲ್ಲಿ ಐವತ್ತೈದು ಸಾವಿರ ರಾಘವೇಂದ್ರ ಹಾಗೆ ಅಂಡ್ ಸಾಗರ ಐವತ್ತೈದು ಸಾವಿರ ಬಂಗಾರಪ್ಪ ಬಂದ್ರೆ ಅರವತ್ತೊಂದ್ ಸಾವಿರ ರಾಘವೇಂದ್ರ ಅವ್ರಿಗೆ ಬೈಂದೂರು ನಲ್ವತ್ತೆಂಟು ಸಾವಿರ ಬಂಗಾರಪ್ಪನವ್ರಿಗೆ ಬಂದ್ರೆ ಅರವತ್ ಸಾವಿರ ರಾಘವೇಂದ್ರ ಹಾಗೆ ಇಪ್ಪತ್ತೊಂಬತ್ತು ಸಾವಿರ ಬಂಗಾರಪ್ಪನವ್ರಿಗೆ ನಾಲ್ಕು ಲಕ್ಷದ ಸಾವಿರದಲ್ಲಿ ಗೆಲ್ತಾರೆ ರಾಘವೇಂದ್ರ ಸೋಲ್ತಾರೆ ಬಂಗಾರಪ್ಪನವ್ರಿಗೆ ಲೀಡ್ ಆಗಿದೆ ಇಲ್ಲಿ ಬಂಗಾರಪ್ಪ ಲೀಡ್ ಆಗಿದ್ದು ಸೊರಬಾದಲ್ಲಿ ಒಂದ್ ಕಡೆ ಲೀಡ್ ಆಗುತ್ತೆ ತೀರ್ಥಹಳ್ಳಿ ಕಡೆ ಲೀಡ್ ಆಗುತ್ತಷ್ಟೇ ಇನ್ನಾರು ಕ್ಷೇತ್ರ ಲೀಡ್ ಓಕೆ ರಾಘವೇಂದ್ರೆ ಲೋಕಸಭಾ ಬರ್ತೀನಿ ಅಲ್ಲೂ ಅಷ್ಟೇ ಮಂಜುನಾಥ್ ಭಂಡಾರಿ ಕಾಂಗ್ರೆಸ್ ಅಭ್ಯರ್ಥಿ ಯಡಿಯೂರಪ್ಪ ಬಿಜೆಪಿ ಅಭ್ಯರ್ಥಿ ಹೌದು ಗೀತಾ ಶಿವರಾಜ್ ಕುಮಾರ್ ಜೆಡಿಎಸ್ ಗೀತಾ ಶಿವರಾಜ್ ಕುಮಾರ್ ಮೂರನೇ ಪ್ಲೇಸ್ ಹೋಗ್ಬಿಡ್ತಾರೆ ಹೋಗಿ ಜೆಡಿಎಸ್ ಎರಡ್ ಲಕ್ಷದ ನಲ್ವ ಕಾಂಗ್ರೆಸ್ನ ಮಂಜುನಾಥ್ ಭಂಡಾರಿ ಎರಡು ಲಕ್ಷ ನಲವತ್ತೆರಡು ಸಾವಿರ ಇಬ್ರು ಕೂಡ್ಕೊಂಡ್ರು ಹೌದು ನಾಲ್ಕು ಲಕ್ಷದ ಎಂಬತ್ತೆರಡು ಸಾವಿರ ಓಟ್ ಆಗುತ್ತೆ ಯಡಿಯೂರಪ್ಪ ಪಡೆದಂತ ಮತ ಆರು ಲಕ್ಷದ ಐದು ಸಾವಿರ ಐವತ್ ಮೂರ್ ಸಾವಿರ ಮತಗಳು ಪಡೆದ ಗೆಲ್ತಾರೆ ಯಡಿಯೂರಪ್ಪ ಎರಡ್ ಸಾವಿರದ ಹದಿನೆಂಟರ ಹತ್ತೊಂಬತ್ತರ ಚುನಾವಣೆ ಕ್ಷ ಇಪ್ಪತ್ತೆಂಟು ಸಾವಿರ ರಾಘವೇಂದ್ರ ಅವ್ರಿಗೆ ಮಧು ಬಂಗಾರಪ್ಪ ಅವ್ರಿಗೆ ಐದು ಲಕ್ಷ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಾಗಿ ಜೆಡಿಎಸ್ ಮೈತ್ರಿಯಾಗಿ ಸರಿನಾ ಅಲ್ಲೂ ದೊಡ್ಡ ಗೆಲುವು ಎರಡು ಲಕ್ಷ ಚಿಲ್ಲರೆ ಗೆಲುವು ರಾಘವೇಂದ್ರ ಮೊನ್ನೆ ಇಪ್ಪತ್ ಮೂರು ಚುನಾವಣೆ ತಗಳಲ್ಲ ಇಲ್ಲಿ ಶಿಫ್ಟ್ ಆಗಿದೆ ಓಟ್ಸು ಐದು ಲಕ್ಷ ಕಾಂಗ್ರೆಸ್ ಮತಗಳು ಐದು ಲಕ್ಷದ ಎಂಬತ್ತೊಂದು ಸಾವಿರ ಬಿಜೆಪಿ ಮತಗಳು ಈಗ ಮ್ಯಾಟ್ರು ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಜೆಡಿಎಸ್ ಮತಗಳು ನಿಮ್ಗೆ ಅಲ್ಲಿ ಭದ್ರಾವತಿ ಭದ್ರಾವತಿ ರಾಘವೇಂದ್ರ ಲೀಡ್ ಆಗಿತ್ತು ಭದ್ರಾವತಿಲಿ ಬಿಜೆಪಿ ಬಂದಿರೋದು ಇಪ್ಪತ್ತೈದು ಸಾವಿರ ಮತ ಮೊನ್ನೆ ಎಂ ಎಲ್ ಎಲೆಕ್ಷನ್ ಅಲ್ಲಿ ಬಟ್ ಬಿಜೆಪಿ ಅಂತ ಲೀಡ್ ಆಗುತ್ತೆ ಜೆಡಿಎಸ್ ಓಟು ಕಾಂಗ್ರೆಸ್ ಹಾಕಲ್ಲ ಭದ್ರಾವತಿ ನವರು ಬಿಜೆಪಿ ಓಟ್ ಹಾಕ್ತಾರೆ ಗ್ರಾಮಾಂತರ ಶಾರದಾಪುರ ನಾಯ್ಕ್ ಚೇರ್ ಹಾಕ್ಬಿಟ್ಟು ಮೋದಿ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಿದ್ರು ಕೂರಿಸಿದ್ರು ಜೆಡಿಎಸ್ ಅನಿವಾರ್ಯತೆ ರಾಘವೇಂದ್ರ ಅವ್ರಿಗೆ ಈ ಬಾರಿ ಇದೆ ಸೊ ಇದು ಲಾಜಿಕ್ ಈಶ್ವರಪ್ಪ ಅವ್ರ ಫ್ಯಾಕ್ಟ್ರಿ ಏನಾಗಲ್ಲ ಈಶ್ವರಪ್ಪ ಎಷ್ಟು ವೋಟ್ ಪಡಿತಾರೆ ಹೇಳ್ಬಿಡಿ ಇವತ್ತು ನಾನು ರೆಕಾರ್ಡ್ ಆಗ್ತಿದೆ ಎಲ್ಲ ಇದ್ದರೆ ಮ್ಯಾಕ್ಸಿಮಮ್ ಇಪ್ಪತ್ತಕ್ಕೆ ಬರ್ಬೋದು ಅನ್ಸುತ್ತೆ ಹಾಂ ಮ್ಯಾಕ್ಸಿಮಮ್ ಇಪ್ಪತ್ತು ನಿಂತಾರೆ ನಾಮಪತ್ರ ಸಲ್ಲಿಸಿದ್ರೆ ಏಪ್ರಿಲ್ ಹದಿನಾರು ಒಂದು ಇನ್ನು ಅಷ್ಟೇ ಎರಡು ಸಾವಿರದ ಹದಿಮೂರಲ್ಲಿ ಚುನಾವಣೆ ಆಗುತ್ತೆ ಹೋಗಿ ಹ್ಞೂ ಸರಿನಾ ಹ್ಞೂ ಅವತ್ತು ಶಿವಮೊಗ್ಗದಲ್ಲಿ ಮೂವತ್ತೊಂಬತ್ತು ಸಾವಿರ ಕಾಂಗ್ರೆಸ್ ಅಭ್ಯರ್ಥಿ ಮೂರು ಬಿಜೆಪಿ ಅಭ್ಯರ್ಥಿ ಇಪ್ಪತ್ತೊಂದು ಸಾವಿರ ಜೆಡಿಎಸ್ ಅಭ್ಯರ್ಥಿ ಓಕೆ ಪಿಯ ರುದ್ರೇಗೌಡರು ಮೂವತ್ತೊಂಬತ್ತು ಸಾವಿರ ಕೆಜೆಪಿ ಅಭ್ಯರ್ಥಿಗಿಂತ ಬಿಜೆಪಿ ಅಭ್ಯರ್ಥಿ ಈಶ್ವರಪ್ಪ ಐದು ಸಾವಿರ ಕಡಿಮೆ ಪಡಿತಾರೆ ಆರು ಸಾವಿರ ಓಟನ್ನ ಓಕೆ ಸ್ಟ್ರಾಂಗ್ ಯಾರು ಬಿ ಜೆ ಬಿಜೆಪಿ ಅಭ್ಯರ್ಥಿಯಾಗಿ ಅವತ್ತು ಈಶ್ವರಪ್ಪ ಪಡೆದಂತ ಮತ ಎಷ್ಟು ಮೂವತ್ತ ಮೂರು ಸಾವಿರ ಬಿಜೆಪಿ ಅಭ್ಯರ್ಥಿಯಾಗಿ ಈಶ್ವರಪ್ಪನವ್ರು ನೀವ್ ಹೇಳ್ದಂಗೆ ಇಪ್ಪತ್ತೈದು ಸಾವಿರ ಶಿವಮೊಗ್ಗ ಸಿಟಿಲ್ ತಗೋಬಹುದನ್ನು ಇಡೀ ಜಿಲ್ಲೆಯಾದ್ಯಂತ ಸೇರಿ ಐವತ್ತು ಸಾವಿರ ದಾಡ್ತಾರ ಕೇಳ್ತಾ ಇದ್ದೀನಿ ಅಲ್ಲ ಇರ್ಬೋದು ನಾನು ಹೇಳ್ತಿರೋದೇನಂದ್ರೆ ಡ್ಯಾಮೇಜ್ ಯಡಿಯೂರಪ್ಪ ಯಡಿಯೂರಪ್ಪ ವಿಜಯೇಂದ್ರ ಮತ್ತು ರಾಘವೇಂದ್ರ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಇರಬಹುದನ್ನ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಇರಬಹುದನ್ನ ವಿಜೇಂದ್ರ ಶಿವಮೊಗ್ಗ ರಾಜಕಾರಣಕ್ಕೆ ಅವಶ್ಯಕತೆನೇ ಇಲ್ಲ ಯಡಿಯೂರಪ್ಪ ಅವರ ಫ್ಯಾಮಿಲಿಯನ್ನ ಪಕ್ಷದಲ್ಲೇ ಇದ್ದುಕೊಂಡು ನಾವು ದಶಕಗಳಿಂದ ಕೆಲಸ ಮಾಡಿದ್ರು ನಮ್ಗೇನು ಸಿಗ್ಲಿಲ್ಲ ಅಂತ ವಿರೋಧಿಸುವ ಒಂದಷ್ಟು ಜನರು ಯಡಿಯೂರಪ್ಪ ಅವ್ರಿಗೆ ಈಶ್ವರಪ್ಪ ಅವ್ರಿಗೆ ಬೆಂಬಲಿಸ್ತಾರೆ ಚರ್ಚೆ ಇದೆ ಚರ್ಚೆ ಇದೆ ಡಿಸ್ಕ್ಲೋಸ್ ರೆಡಿ ಇಲ್ಲ ಅವರು ಡಿಸ್ಕ್ಲೋಸ್ ಮಾಡಕ್ ಅಲ್ಲಿ ಮಣ್ಣು ಇರ್ಬೋದು ಮಂಜುನಾಥ್ ಕಾಂಗ್ರೆಸ್ ಹೋಗೋರೆ ಓಕೆ ಸರಿನಾ ಯಾರ್ ಯಡಿಯೂರಪ್ಪ ಅವ್ರನ್ನ ವಿರೋಧ ಮಾಡ್ತಾರಲ್ಲ ಅವರೆಲ್ಲ ಜಾಗ ಖಾಲಿ ಮಾಡಾಗಿದೆ ಇನ್ ಈಶ್ವರಪ್ಪ ಒಬ್ರು ಉಳ್ಕೊಂಡಿದ್ರು ಅಷ್ಟೇ ಅವ್ರ ತನಕ ಬಹಿರಂಗ ಮಾತಾಡ್ತಿದ್ರು ಐನೂರು ಮಂಜುನಾಥ್ ಈಶ್ವರಪ್ಪನೇ ಮಾತಾಡ್ತಿದ್ದು ಹೌದು ಇನ್ಯಾರು ಯಾರು ಯಡಿಯೂರಪ್ಪ ಅವ್ರನ್ನ ವಿರೋಧ ಮಾಡಿ ಯಡಿಯೂರಪ್ಪ ಸರಿ ಇಲ್ಲ ಅಂತ ಹೇಳಿ ರಾಜಕಾರಣ ಮಾಡಲ್ಲ ಒಂದದ ಒಂದಿನ ಸಿದ್ದರಾಮಯ್ಯ ಮಾತಾಡ್ತಿರ್ತಾರೆ ಸೆಷನ್ ಅಲ್ಲೋ ಎಲ್ಲೋ ಯಡಿಯೂರಪ್ಪ ಇಲ್ಲ ಅಂದ್ರೆ ಈಶ್ವರಪ್ಪ ಏನೂ ಅಲ್ಲ ವಿಧಾನಸೌಧ ಮೆಟ್ಲತಕ್ಕಾಗಲ್ಲ ನಿನ್ ಕೈಲಿ ಅಂತ ಇದೆ ಸಿದ್ದರಾಮಯ್ಯ ಮಾತಾಡಿತ್ತು ಮಾತಾಡಿದ್ರು ಅದು ಶಿವಮೊಗ್ಗ ರಾಜಕಾರಣದವ್ರು ಗೊತ್ತು ವಿಥೌಟ್ ಯಡಿಯೂರಪ್ಪ ಈಶ್ವರಪ್ಪ ಏನೂ ಅಲ್ಲ ಈ ಬಾರಿ ಏನು ಆಗಲ್ಲ ಸಣ್ಣ ಡಿಸ್ಟರ್ಬೆನ್ಸು ಆಗಲ್ಲ ಬಿಜೆಪಿಗೆ ಇಪ್ಪತ್ ಸಾವಿರ ಮೂವತ್ ಸಾವಿರ ನಲ್ವತ್ ಸಾವಿರ ಐವತ್ ಸಾವಿರ ಒಂದ್ ದೊಡ್ಡ ಹೋಗ್ಬೋದೇನೋ ಒಂದಷ್ಟು ಬಿಟ್ರೆ ಇನ್ನೇನ್ ದೊಡ್ಡ ಪ್ರಳಯ ಏನ್ ಆಗಲ್ಲ ಶಿವಮೊಗ್ಗ ಇನ್ನು ಕನ್ಫ್ಯೂಷನ್ ನೀವು ಇಲ್ಲ ನೋಡಣ ಅಲ್ಲ ನಾನೇನು ನಂಗೇನಾಗ್ಬೇಕು ಯಾರಿಗೆ ಇದ್ರೆ ಲೆಕ್ಕಾಚಾರ ನಡೀತಾ ಇದೆ ಒಂದಷ್ಟು ಅಲ್ಲ ಯಾಕೆ ಅಲ್ಲ ನಾನು ಯಾರ ಪರವಾಗಿ ಅಂತಲ್ಲ ಈಶ್ವರಪ್ಪ ಆಗಿದ ಅನ್ಯಾಯ ನಾನು ಒಪ್ಪಲ್ಲ ಈಶ್ವರಪ್ಪಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಈಶ್ವರಪ್ಪ ಹೋರಾಟಗಾರ ಅಲ್ವಾ ಬಿಜೆಪಿಗಾಗಿ ಯಡಿಯೂರಪ್ಪ ಸೈಡ್ಗೆ ಇಟ್ಬಿಡಿ ಯಡಿಯೂರಪ್ಪ ಇಲ್ಲ ಅಂದ್ರೆ ಈಶ್ವರಪ್ಪ ನಾಯಕನೇ ಅಲ್ಲ ಅನ್ನೋ ಸೈಡ್ಗೆ ಇಟ್ಬಿಡಿ ಈಶ್ವರಪ್ಪ ಅವ್ರಿಗೂ ನರೇಂದ್ರ ಮೋದಿ ನೇರವಾಗಿ ಕಾಲ್ ಮಾಡ್ತಿದ್ರು ಹ್ಮ್ ಮಾಡಿದ್ದಾರೆ ನೋಡಿದೀವಿ ಈಶ್ವರಪ್ಪ ಯಾವುದೇ ಹೋರಾಟಗಳ ಕಾಣಿಸ್ಕೊಳ್ಳಿಲ್ವ ಕರ್ನಾಟಕದ ಪರವಾಗಿ ಈಶ್ವರಪ್ಪ ಮಗ ಏನಾದ್ರು ಕೇಳಿದ್ರ ನಾನು ಇರ್ತೀನಿ ನನ್ನ ಮಗನ್ ಕೊಡಿ ಅಂತ ಹ್ಮ್ ಅಲ್ವಾ ಅದ ಅಂತ ಅಂತ ಈಗ ಪ್ರತಾಪ್ ಸಿಂಹ ನಾನು ಹೇಳ್ತೀನಿ ಹೊರಗಡೆ ತಲೆಯಿಂದ ಪ್ರತಾಪ್ ಸಿಂಹ ಬಿಜೆಪಿಯ ಕಟ್ಟಾಳು ಈಗ ಮನಸ್ಸಿನಿಂದ ಅವ್ರಿಗೂ ಬೇಸರ ಇರುತ್ತೆ ನಾನೇನ್ ತಪ್ಪು ಮಾಡಿದೆ ಈಗ ಪ್ರತಾಪ್ ಸಿಂಹ ಮೈಸೂರು ನೋಡದಾಯ್ತದೆ ಈಶ್ವರಪ್ಪ ಅವರಿಗೆ ಬನ್ನಿ ಈಶ್ವರಪ್ಪ ಇವತ್ತಿನವರೆಗೆ ಎಷ್ಟು ಎಂ ಎಲ್ ಎಲ್ಲ ಗೆಲ್ಲಿಸಿದ್ದಾರೆ ಅಂತ ಕೊಟ್ಟರು

ಎಮ್ ಎಲ್ ಎನ್ ಗೆಲ್ಲಕ್ ಆಗಲ್ಲ ಅನ್ನೋ ಟಾಕ್ಸ್ ಇದೆ ಓಕೆ ಐ ಆಮ್ ರೆಡಿ ಟು ಸೇ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು ಅಂದೇನಿಲ್ಲ ಅದು ಹಾಗಾಗಿ ಈಶ್ವರಪ್ಪ ಅವರು ಹೂವಿನ ಜೊತೆ ನಾರನ್ನು ಸ್ವರ್ಗ ಸೇರ್ಕತ್ತು ಅಂತಾರಲ್ಲ ಯಡಿಯೂರಪ್ಪ ಅವ್ರ ಹಾದಿನಲ್ಲಿ ಈಶ್ವರಪ್ಪ ರಾಜಕಾರಣ ಮಾಡ್ಕೊಂಡು ಬಂದ್ರು ಅಂದ್ಬಿಟ್ರೆ ಈಶ್ವರಪ್ಪ ಬಿಜೆಪಿ ಅಪ್ರತಿಮ ನಾಯಕ ಅಲ್ಲ ಏನಿಲ್ಲ ಹ್ಮ್ ಹಾಗಾಗಿ ವಯಸ್ಸಾಗಿದ್ದ ಸರ್ವಿಸ್ ಅನ್ಕೊಂಡ್ ತಪ್ಪಾಗುತ್ತೆ ಎಸ್ ವೀಕ್ಷಕರೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಗೀತಾ ಶಿವರಾಜ್ ಕುಮಾರ್ ಅವರು ಜೊತೆಗೆ ರಾಘವೇಂದ್ರ ಅವ್ರ ಚರ್ಚೆ ನಡುವೆ ಈಶ್ವರಪ್ಪ ಅವರ ಟಾಪಿಕ್ ಜಾಸ್ತಿ ಆಯಿತು ನೀವು ಡಿಸೈಡ್ ಮಾಡಿ ನಿಮ್ ಸಂಸದರು ಯಾರಾಗಬೇಕಂತ ಚರ್ಚೆ ಇನ್ನು ಏಪ್ರಿಲ್ ಹದಿನಾರು ತುಂಬಾ ದೂರ ಇಟ್ಕೊಂಡು ಅವ್ರು ನಾಮಿನೇಷನ್ ಫೈಲ್ ಮಾಡೋ ಡೇಟ್ ನ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ವಿಷಯ ಅಂತಂದ್ರೆ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ನಂದೇ ಅಂತ ಹೇಳ್ತಾವ್ರೆ ಹೌದು ಹೌದು ಶಿವಮೊಗ್ಗ ಡೈಲಾಗ್ ಅಲ್ಲಿ ಶಿವಣ್ಣ ಅವ್ರದ್ದು ಆಗಿದೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಅವ್ರು ನನ್ನ ಪತ್ನಿ ಎಂ ಪಿ ಆಗ್ಬೇಕು ಅನ್ನೋ ಒಂದು ಆಸೆ ಇದೆ ನನಗೆ ಅಂತ ಶಿವರಾಜ್ ಕುಮಾರ್ ಅವರ ಆಸೆ ಈಡೇ ಇರುತ್ತಾ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತಾರ ಶಿವಣ್ಣ ಅವರ ಆಸೆ ಈಡೇ ಇರುತ್ತಾ ರಾಘವೇಂದ್ರ ಮತ್ತೆ ಶಿವಣ್ಣ ಅವರ ಆಸೆಯನ್ನ ನಿರಾಸೆಗೊಳಿಸ್ತಾರ ಅಥವಾ ಈಶ್ವರಪ್ಪ ನಿರಾಸೆಗೊಳಿಸ್ತಾರ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವರ ಮಗನ ಆಸೆ ಈಡೇ ಇರುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ರಾಜ್ಕುಮಾರ್ ಅವರಿಗೆ ರಾಜಕಾರಣ ಅನ್ನೋದು ದೂರ ಇದು ಬಟ್ ಶಿವಣ್ಣ ಗೀತಾ ಬಂಗಾರಪ್ಪ ಅವರ ಪುತ್ರಿ ಆದ ಕಾರಣ ಗೀತಾ ಶಿವರಾಜ್ ಕುಮಾರ್ ಬಂಗಾರಪ್ಪ ಅವರ ಪುತ್ರಿ ಆದ ಕಾರಣ ರಾಜಕಾರಣಕ್ಕೆ ಹೋಗಿದ್ದಾರೆ ಶಿವಣ್ಣ ಎಲ್ಲೂ ರಾಜಕಾರಣಕ್ಕೆ ಅಂದ್ರೆ ಸ್ಪರ್ಧೆ ಮಾಡಿಲ್ಲ ಸೊ ಹಾಗಾಗಿ ರಾಜ್ಕುಮಾರ್ ಫ್ಯಾಮಿಲಿ ಕಂಪ್ಲೀಟ್ಲಿ ರಾಜಕೀಯದಿಂದ ದೂರ ಪತ್ನಿ ರಾಜಕೀಯ ಫ್ಯಾಮಿಲಿ ಅನ್ನೋ ಕಾರಣಕ್ಕೆ ಶಿವರಾಜ್ ಕುಮಾರ್ ಈ ಕಡೆ ಬಂದಿರೋದು ಬಿಟ್ರೆ ಇನ್ ಯಾವ್ದೇ ರೀತಿಯ ಶಿವರಾಜ್ ಕುಮಾರ್ ಅವ್ರಿಗೆ ರಾಜಕೀಯಕ್ಕೆ ಬರಬೇಕು ಆ ತರದ ಯಾವುದೇ ಆಸೆಗಳಿಲ್ಲ ಪತ್ನಿಯ ಆಸೆಯನ್ನ ಪೂರೈಸುವಂತ ದು ಪತಿಯ ಕರ್ತವ್ಯ ಒಬ್ಬ ರೆಸ್ಪಾನ್ಸಿಬಿಲಿಟಿ ಇರತಕ್ಕಂತ ಪತಿಯಾಗಿ ಆ ಕೆಲ್ಸಕ್ಕೆ ಮಾಡ್ತಾವ್ರೆ ಶಿವರಾಜ್ ಕುಮಾರ್ ಬರ್ತು ನಾನೇನು ಅಧಿಕಾರವನ್ನ ಅನುಭವಿಸಬೇಕು ಅನ್ನೋ ಯಾವುದೇ ಹೇಳಷ್ಟು ಆಸೆ ಶಿವರಾಜ್ ಕುಮಾರ್ ಅವ್ರಿಗೆಲ್ಲಿಕಾಸ್ ಆಫ್ ನಾವು ನೀವು ಸಂದರ್ಶನ ಸಂದರ್ಭದಲ್ಲಿ ಹಾಗಾಗಿ ಪತ್ನಿಯ ಆಸೆಯನ್ನ ಈಡೇರಿಸುವ ಸಲುವಾಗಿ ಶಿವರಾಜ್ ಕುಮಾರ್ ಕಾಡಕ್ ಹೋಗಿರೋದು ಅದರ ಹೊರತಾಗಿ ಶಿವರ ಶಿವಣ್ಣ ಕೂಡ ರಾಜಕಾರಣಕ್ಕೆ ಎಂಟ್ರಿ ಆಗ್ತಿರ್ಲಿಲ್ಲ ಬಟ್ ಪತ್ನಿ ಹೇಳದ್ ನನ್ನ ಪತ್ನಿಗೆ ಒಂದೊಂದು ಆಸೆ ಇದೆ ಆ ಆಸೆ ಈಡೇರಿಸಬೇಕು ಅನ್ನೋ ಪತಿಯ ಕರ್ತವ್ಯ ಹೌದು ಆ ಪತಿಯ ಕರ್ತವ್ಯ ನಿಭಾಯಿಸಕ್ಕೆ ಹೋಗಿದ್ದಾರೆ ಬಟ್ ಶಿವಮೊಗ್ಗ ಜನ ಏನ್ ಮಾಡ್ತಾರೆ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಆಯ್ಕೆ ಮಾಡ್ತಾರ ರಾಘವೇಂದ್ರ ಅಥವಾ ಈಶ್ವರಪ್ಪ ಅವರ ಅಪ್ರತಿಮ ಲೈಕ್ ಹೇಳ್ದಂಗೆ ಬಹಳ ಸೀನಿಯರ್ ಬಹಳ ಸ್ಟ್ರಾಂಗ್ ಅಂತ ನೀವ್ ಹೇಳ್ತೀರಾ ಅದರ ಪ್ರಕಾರ ಅವ್ರನ್ನ ಆಯ್ಕೆ ಮಾಡ್ತಾರ ಏನಾಗುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಾಗ್ಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಅವರ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದರೆ ವೋಟ್ ಮಾಡ್ಬೋದು ಏನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ